ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಾಲು ರಾಮೇಶ್ವರ ಯೋಜನಾ ಘಟಕದ ವತಿಯಿಂದ ತಾಲೂಕು ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗುರಿ ಮತ್ತು ಆದರ್ಶಗಳ ಬಗ್ಗೆ ಮತ್ತು ಸಂಸ್ಥೆಯ ಸಾಮಾಜಿಕ ಕಳಕಳಿಯ ಬಗ್ಗೆ ಅರಿವು ಮೂಡಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಶ್ರೀ ಕ್ಷೇತ್ರ ಮತ್ತು ಪೂಜ್ಯ ಖಾವಂದರಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅವಹೇಳನಕಾರಿ ಚಿಂತನೆಗಳನ್ನು ಸಾರ್ವಜನಿಕರಲ್ಲಿ ಮೂಡಿಸುವಲ್ಲಿ ಪ್ರಯತ್ನಿಸುತ್ತಿದ್ದು, ಇದಾವುದಕ್ಕೂ ಕಿವಿಗೊಡದೆ ಸಂಸ್ಥೆಯು ತನ್ನ ಸೇವಾ ಕಾರ್ಯದಲ್ಲಿ ಮುನ್ನಡೆಯುತ್ತಿದೆ ಎಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಾಯಿತು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಕರ್ನಾಟಕ ಜಾನಪದ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಾದ ತುಂಬೆನಕೆರೆ ಬಸವರಾಜ್ ಮಾತನಾಡಿ, ಧರ್ಮಸ್ಥಳ ಸಂಘವು ಸಾವಿರಾರು ಬಡ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸಿದೆ ಮತ್ತು ನಿಸ್ವಾರ್ಥವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು. ನೀವು ಒಂದು ಸಂಸ್ಥೆಯ ಜವಾಬ್ದಾರಿಯುತ ಪದಾಧಿಕಾರಿಗಳು, ನೀವು ಈಗ ಕಲ್ಕೊಂಡಿದ್ದಾದ್ರೆ ನಾಳಿನ ನಿಮಗೆ ಕೆಲವೊಂದು ಸವಾಲುಗಳನ್ನ ಎದುರಿಸಿ ನೀವು ಹೊಡೆಯುತ್ತೀರಾ. ನೀವು ಇಲ್ಲಿ ತಗೊಂಡು ಹೋಗಲಿಲ್ಲ ಅಂದ್ರೆ ಅಲ್ಲೇನು ಉತ್ತರ ಕೊಡೋಕ್ಕಾಗಲ್ಲ. ಧರ್ಮಸ್ಥಳ ಸಂಸ್ಥೆ ಅಂದ್ರೆ ಆಲದ ಮರ ಎಷ್ಟು ಬಿಡಲ್ಪಡುತ್ತೋ ಅಷ್ಟು ವಿಶಾಲವಾಗಿದೆ ಧರ್ಮಸ್ಥಳ ಸಂಸ್ಥೆ. ಈ ದೇಶದ ಒಂದು ಟ್ರಸ್ಟ್ ನೆನಪಲ್ಲಿ ತನ್ನ ಸ್ವಾರ್ಥವಾಗಿ ಬರುತ್ತದೆ ಆಗಿದ್ರೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಟ್ರಸ್ಟ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಸಾಮಾನ್ಯ ಕಟ್ಟಕಡೆಯ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ಅದೇ ನನ್ನ ಉದ್ದೇಶ ಅಂತೇಳಿ ಒಂದೇ ಒಂದು ಪರಿಕಲ್ಪನೆ ಇಟ್ಕೊಂಡು ತಾಯಿ ಏನು ಅವಧಿ ಅನ್ನೋರು ಮತ್ತು ವೀರೇಂದ್ರ ಹೆಗ್ಗಡೆಯವರು ಈ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ನಿಮ್ಮ ಮನವಿ ಕಲಿಸಿದ ತೊಂದರೆ ವಿಷಯ ಇಷ್ಟೇ. 24,000 ಕೋಟಿ ಕಲ್ಪನೆ ಮಾಡ್ಕೊಂಡ್ರಿ, 24,000 ಕೋಟಿ ವ್ಯವಹಾರವನ್ನ ಒಂದು ಖಾಸಗಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂದ್ರೆ ಇಡೀ ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ಒಂದು ಟ್ರಸ್ಟ್ ಇಷ್ಟನ್ನು ಸಂಖ್ಯೆಯ ವ್ಯವಹಾರವನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ಅಲ್ಪಮಾಣ ಹೇಳಿದ್ರು ಅತ್ಯಂತ ಕಾರ್ಯವಾಚ ಮನಸ್ಸಾಗಿ ಶಿಸ್ತು ಮತ್ತು ಶ್ರದ್ಧೆಯಿಂದ ನೀವು ಏನು ಸಾಹಿತ್ಯ ಕೊಟ್ಟಿದ್ರು ನಿಮ್ಮಗಳ ಪ್ರತಿಫಲವಾಗಿ ಈ ಒಂದು ಸಂಸ್ಥೆ ಈ ಮಟ್ಟ ಬೆಳೆದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ. ವಿಶೇಷವಾಗಿ ಬಹಳಷ್ಟು ಯೋಜನೆಗಳು ಯೋಜನೆಯ ಮೂಲಕ ಬಹಳಷ್ಟು ಜನರಿಗೆ ನಾನು ಕಂಡಂತೆ ಜನಸಾಮಾನ್ಯ ಕಂಡಂತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಯೋಜನೆಗಳು ಯಾರ್ಯಾರಿಗೆಲ್ಲ ತಲುಪಿದವೆ ಅದನ್ನು ಒಂದು 2 ನಿಮಿಷ 10 ನಿಮಿಷ ಹೇಳೋದಾದ್ರೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವರ್ಷಕ್ಕೊಮ್ಮೆ ಒಂದು ಯೋಜನಾ ಕಚೇರಿಗೆ ಒಂದು ಮಧ್ಯವರ್ತನ ಶಿಬಿರ ಅಂತ ಕೊಡ್ತಾರೆ. ಕಳೆದ ಬಾರಿ ಆಲರಾಮೇಶ್ವರ ಮಧ್ಯವರ್ತನ ಶಿಬಿರ ಯೋಜನಾ ಕಚೇರಿಯಿಂದ ಮಧ್ಯವರ್ತನ ಶಿಬಿರವನ್ನು ಮಾಡಿದ್ವಿ. 48 ಜನ ಮದ್ಯ ವ್ಯಸನಗಳನ್ನ ಕುಡಿತದಿಂದ ಮುಕ್ತಿಗೊಳಿಸಿ ಅವರೊಂದು ಸಾಮಾಜಿಕ ಜವಾಬ್ದಾರಿಯನ್ನು ವಹಿಸಿ ನವಜೀವನ ಸಮಿತಿ ಸದಸ್ಯರನ್ನಾಗಿ ಮಾಡಿದಂತ ಕೀರ್ತಿ ಈ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಯೋಜನಾಧಿಕಾರಿ ಶ್ರೀ ಚಂದ್ರಶೇಖರ್ ಅವರು ಎಷ್ಟು ಕ್ರಿಯಾಶೀಲ ವ್ಯಕ್ತಿತ್ವ ಅಂದ್ರೆ ಬಹಳಷ್ಟು ಜನರು ನೋಡಿ ಬೆಳಿಗ್ಗೆ 8 ಪ್ರಾರಂಭವಂತ ಅವರು ಚಂದ್ರಶೇಖರ್ ಅವರೇ ಹೇಳ್ತಿಲ್ಲ ಈಗ ಮಾಡ್ತಕ್ಕಂಥ ನಿಮ್ಗೆಲ್ಲ ಪ್ರಾರಂಭ ಹೇಳ್ತಿದ್ದೀನಿ. ಧರ್ಮಸ್ಥಳ ಸಂಸ್ಥೆಯವರು ಯಾವುದೇ ಸಂಬಳಕ್ಕೆ ಯಾವುದೇ ಅದರ ಲಾಭಕ್ಕೆ ಯಾರು ಕೆಲಸ ಮಾಡ್ತಾ ಇಲ್ಲ. ನೆನಪಿಲ್ಲಿ ಸೇವೆ ನಮ್ಮ ಗುರಿ, ನಾವು ಹುಟ್ಟಿದೀವಿ ಧರ್ಮಸ್ಥಳ ಸಂಸ್ಥೆಗೆ ಏನಾದ್ರು ಕೂಡ ಪಡೆಯಬೇಕು, ಮಣ್ಣಿನ ತನ್ನ ಆಶೀರ್ವಾದವನ್ನು ಪಡ್ಕೋಬೇಕು ಅಂತೇಳಿ ಬೆಳಿಗ್ಗೆ 8 ರಾತ್ರಿ 8 ಗಂಟೆವರೆಗೂ ಒಬ್ಬ ತಾಯಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಧರ್ಮಸ್ಥಳ ಸಂಸ್ಥೆ ಅಷ್ಟೇ ಸಾಧ್ಯ. ನಿಮ್ಗೆ ಯಾರು ಕೂಡ ಕೂಲಿ ಹೋದ್ರೆ 500 ಕೊಡ್ತಾ ಇದ್ರು ಕೊಡ್ತಾರೆ ಇಲ್ಲ. ನೀವು ನಮ್ಮ ಕೆಲಸ ಮಾಡ್ತಾ ಅನ್ನೋದು ಉದಾಹರಣೆ. ಎಷ್ಟು ಕ್ರಿಯಾಶೀಲವಾಗಿ ನಿಮ್ಗೆ ಕೂಡ ನಿಮ್ಗಳು ಕೂಡ ಒಂದು ದೊಡ್ಡ ಸವಾಲುಗಳು ಎದುರಾಗ್ತವೆ ಆಗಿದೆ ಕೂಡ ನಮ್ಮ ಅನುಭವದಲ್ಲಿ ಎಷ್ಟು ಸವಾಲುಗಳನ್ನ ಮೆಟ್ಟಿ ನಿಂತಿದ್ದೀವಿ. ಯಾಕೆಂದ್ರೆ ಹೆಣ್ಮಕ್ಳು ಎಲ್ಲವನ್ನು ಬಿಟ್ಟು ನಾನು ನಿಜವಾಗ ಕೂಡ ನಿಮ್ಗೆ ಉಪಯೋಗಿಸ್ಬೇಕಿಲ್ಲ, ನಮ್ಮ ಮನೆಯವ್ರನ್ನ ಯಾವುದೇ ಸಾಧುಗಳು ಸೇರಿಸಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಗಂಟಲ್ಲಿ ತಪ್ಪಲ್ಲ ಅಂದ ಏನಂದ್ರೆ ನಮ್ಮ ಗಂಟು ಪ್ರಭಾಸ್ಪಟ್ಟೆ ಅಲ್ಲಿ ಒಬ್ಬರ ಹೋಗ್ತಾರೆ ಮನೆ ಬಿಟ್ಟು ನಿಮ್ಮ ಮಕ್ಕಳು ಅಡುಗೆ ಮಾಡಲ್ಲ ಪೂಜೆ ಮಾಡಲ್ಲ ಮಕ್ಕಳು ಓದೋದ್ರಿಗೆ ನನ್ನ ಜೀವನದಲ್ಲಿ ಪ್ರಥಮವಾಗಿ ಧರ್ಮಸ್ಥಳ ಸಂಘಕ್ಕೆ ನಮ್ಮ ಮನೆಯವ್ರನ್ನ ಸೇರಿಸಿದೆ ಎಂದು ಹೆಮ್ಮೆ ನನಗೆ ಅನಿಸುತ್ತೆ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಅಷ್ಟು ಶಿಸ್ತು ಬರ್ತಾರೆ ಅಂತ ತಾಯಿಯಲ್ಲಿ ಕೆಲಸ ಮಾಡ್ತಾರೆ. ನಿಜವಾಗ ಕೂಡ ಅವ್ರು ಎಷ್ಟು ನಮ್ಮನೆ ಇರ್ತಕ್ಕಂಥ ಒಂದು 1,000 ಮಹಿಳೆ ಅಂತ 500 ಮಹಿಳೆ ಅಂತ 100 ಮಹಿಳೆ ಅಂತ ಸತ್ಯ ಇದೆ. ಅವ್ರು ಎಷ್ಟು ಸೇವೆ ಮಾಡ್ತಾರೆ ಅಂದ್ರೆ ನಿಂದನೆ ಆರೋಪಗಳನ್ನ ಸಹಿಸಿ ಸ್ಪರ್ಧಾತ್ಮಕ ಜಗತ್ತಿದ್ದು ಇಲ್ಲಿ ಧರ್ಮಸ್ಥಳ ಸಂಸ್ಥೆಯಲ್ಲಿ ನೀವು 10-20 ಫೈನಾನ್ಸ್ ಕೆಲಸ ಮಾಡ್ತಾರೆ ಇಲ್ಲದ ಸಲ ಆರೋಪಗಳನ್ನು ಮಾಡ್ತಾರೆ ನಮ್ಮ ಮೇಲೆ ಮಾಡ್ತಾರೆ ನಿಮ್ಗೆ ಸಮಸ್ಯೆಗಳು. ಇಂತಹ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಬಹಳಷ್ಟು ಸಂಯಮದಿಂದ ತಾಳ್ಮೆಯಿಂದ ಕೆಲಸ ಮಾಡುವಂತ ನಮ್ಮ ಧರ್ಮಸ್ಥಳ ಸಂಸ್ಥೆ ಎಲ್ಲ ಕಾಯಂದ್ರಿಗೆ ಚಪ್ಪಳೆ ಮೂಲಕ ಅವರಿಗೆ ಗೌರವವನ್ನು ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ಸಾಹೇಬ್ ಹೇಳಿದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ವಿದ್ಯಾರ್ಥಿಗಳು
ಸಣ್ಣ 1,000 ರೂಪಾಯಿ ನೆನಪಿರಲಿ, ನನಗೆ ವಸ್ತುರಕ್ಕೆ ಕಾಲೇಜಿಗೆ ಬರಬೇಕಾದ್ರೆ 3 ರೂಪಾಯಿ ಬರ್ತಾರೆ. ನಾನು ನಮ್ಮ ತುಂಬಿನಿಗೆ ಮಾರ್ಕೆಟ್ಗೆ ಹೇಳಿದ್ದೆ, ಅಲ್ಲಿ ಬರುವಾಗ 3 ರೂಪಾಯಿ ಕೂಡ ನಾನು ಇರಲಿಲ್ಲ ರೀ. ಆ 3 ರೂಪಾಯಿ ಇಲ್ಲದ ಸಂದರ್ಭದಲ್ಲಿ ನಾನು ಪಡೆಯುವಂತ 55 ರೂಪಾಯಿ ಸ್ಕಾಲರ್ಶಿಪ್ ಇತ್ತು. ವಾರ್ಷಿಕ 55 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೆ ನಾನು. ತಿಂಗಳಿಗೆ 55 ರೂಪಾಯಿ ಕೊಡೋದು ವರ್ಷಕ್ಕೆ. ಒಂದು ತಿಂಗಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟರೆ ಆ ಬಡ ಕುಟುಂಬದ ಕಟ್ಟಕಡೆಯ ವ್ಯಕ್ತಿಯ ಕನಸಿತ್ತಲ್ಲ, ನನ್ನ ಮಗ ನಾನೇನಾದ್ರೂ ಕೂಡ ಈ ಸಮಾಜದ ಸಾಧನೆ ಮಾಡಬೇಕು, ನಾನೇನಾದ್ರೂ ಕೂಡ ನಾಳಿನ ಜನರಿಗೆ ಮಾದರಿಯಾಗಿ ಬದುಕಬೇಕು ಅನ್ನುವಂಥ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಬದುಕಿಗೆ ಆಸರೆಯಾದಂಥ ಮಂಜುನಾಥನ 1,000 ರೂಪಾಯಿ ಅದು ದುಡ್ಡಲ್ಲ, ಮಂಜುನಾಥನ ಪ್ರಸಾದ. ಆ ಪ್ರಸಾದ ನಿಮ್ಮ ಬದುಕಿಗೆ ಕಾರ್ಯದೀಪ ಆಗುತ್ತೆ. ಯಾಕೆಂದ್ರೆ ಬಹಳಷ್ಟು ನೀಚರು ಧರ್ಮಗಳ ಸಂಸ್ಥೆಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಎಚ್ಚರಿಕೆ ಕಂಟೇನ್ ಕೊಡ್ತೀವಿ ಈ ಮೂಲಕ, ನಾವು ವೇದಿಕೆ ಮೂಲಕ ಧರ್ಮಸ್ಥಳ ಸಂಸ್ಥೆಯ ಯಾವುದೇ ವಿಚಾರಗಳನ್ನ ನೇರವಾಗಿ ಚರ್ಚೆ ಮಾಡೋದಾದ್ರೆ ನಿಜವಾಗ್ಲೂ ನಮ್ಮ ವಸ್ತುವಿನ ಯೋಜನೆ ಕಚೇರಿ ಬರಲಿ, ಯಾರು ವಿರೋಧಿಗಳಿದ್ದೀರಾ ಅಂತ ವಿರೋಧಿಗಳನ್ನ ಬಿಟ್ಟಿಲ್ಲುವಂತ ಉತ್ತರವನ್ನು ನಾವು ವಸ್ತುಗಳ ಜನತೆ ವಸ್ತುಗಳ ಎಲ್ಲ ನಮ್ಮ ಯೋಜನಾ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಕೊಡ್ಲಿಕ್ಕೆ ತಯಾರಿದ್ದೀನಿ. ನಿಮ್ಗೆ ಇಂಥ ಆರೋಪಗಳನ್ನ ಯಾರು ಕೂಡ ಚರ್ಚೆ ಮಾಡಿ. ಯಾಕೆಂದ್ರೆ ಯಾರು ಘಟ್ಟದ ಕೆಳಗಡೆ ಏನು ಮಾಡಕ್ಕಾಗದೆ ಧರ್ಮಸ್ಥಳ ಸಂಸ್ಥೆಯನ್ನ ಯಾವ್ಯಾವ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಅಪಕೀರ್ತಿಯನ್ನು ತರಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಮಾಡಿದಂತ ಬೇರೆ ವಿದ್ವಾಂಸಕರು, ಅವ್ರು ವಿದ್ವಾಂಸಕರು ಅಂತಲೇ ಕರಿಬೇಕು. ಯಾಕಂದ್ರೆ ಇಂಥ ಒಂದು ಧರ್ಮವನ್ನು ಆಳ್ಬೇಕಂತ ವಿದ್ವಾಂಸಕರು ಇರೋವರೆಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಎತ್ತರ ಕಳೆಯುತ್ತೆ. ಯಾಕೆ ಅಂದ್ರೆ ಅವ್ರು ನನ್ನ ಎಚ್ಚರಿಸ್ತಾರೆ ಅಂತ ಒಂದು ಸಂಸ್ಥೆಗೆ ನೆಲವಾಗಿರೋದನ್ನ ನಿಜವಾಗ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಭಾಭವನವನ್ನ ಎಲ್ಲರ ಸಭಾಭವನ ಭೇಟಿ ಮಾಡ್ತೀವಲ್ಲ, ಆ ಸಭಾಭವನಕ್ಕೂ ಕೂಡ ದೇಣಿಗೆಯನ್ನ ಕೊಡುವಂತ ಕೆಲಸವನ್ನ ನಮ್ಮ ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಸ್ಲಿಂ ಸಮುದಾಯದ ಮುಖಂಡ ಹಾಗೂ ಸಮಾಜ ಸೇವಕರಾದ ಅಲ್ತಾಫ್ ಪಾಷಾ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯು ಜಾತ್ಯತೀತವಾಗಿ ಯಾವುದೇ ಭೇದಭಾವವಿಲ್ಲದೆ ಜನರ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಾ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಜನರನ್ನು ಸರಿದಾರಿಗೆ ತರುವಲ್ಲಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಈ ಧರ್ಮಸ್ಥಳ ಸಂಘ ಅಂದ್ರೆ ನನಗೆ ಫಂಕ್ಷನ್ ಮಾಡಿದಾಗ ಕರೆದರು ರಾಮನಾಮಿ ಇಮಾಮ್ ಸಾಹಬ್ ಏನಪ್ಪ ಕೆಲಸ ಇಲ್ಲಿ ಅನ್ನಿಸ್ತಾ ಬರಲೇಬೇಕು ನೀವು ಅಂತ ಚಂದ್ರಶೇಖರ್ ಅವರು ಕರೆದ್ರು. ಇಲ್ಲ ಸರ್ ಇದೇನು ಆಲರಾಮೇಶ್ವರ ಅಂತಿದ್ದೀರ, ಧರ್ಮಸ್ಥಳ ಅಂತಿದ್ದೀರ, ಎಲ್ಲೋ ಒಬ್ರು ನಾವು ಹೇಳಿದ್ದೀನಿ ಮುಸಲ್ಮಾನ ಇದ್ದೀನಿ ನೀವು ನನಗೆ ಕರಿತೀರ ಆಯ್ತು ಅಂತ ಹೋದೆ. ನಮ್ಮ ಅಜ್ಜಪ್ಪರು ಓದಿದ್ರು ನನ್ನ ಸ್ನೇಹಿತರು ಹೋದಾಗ ಅಲ್ಲಿ ನೋಡಿದ್ರೆ ಅದು ಎಂತದಪ್ಪ ಅಂದ್ರೆ ಕುಡಿತ ಇದು ಶಿಬಿರ ಕುಡಿಯಕ್ಕೆ ಬಿಡಿಸೋದು. ಓ ಇವ್ರು ನಿಜವಾಗ್ಲೂ ಬಿಡಿಸ್ತಾರೆ ಅಂತ ನನಗೆ ಅನಿಸ್ತು. ನಿಜವಾಗ್ಲೂ ಬಿಡಿಸ್ತಾರೆ, ಒಬ್ಬ ಕುಡುಕುನಿ ಬಿಡಿಸಕ್ಕೆ ಇಡೀ ಮಧ್ಯಾಹ್ನಕ್ಕೆ ಸಾಧ್ಯ ಆಗಲ್ಲಂತ ಬರ್ತಾರೆ. ಕುಡಿಯೋದಕ್ಕೆ ಯಾರ ಅಂದ್ರೆ ಮುಗಿತ ಜೀವನ ಅಲ್ಲಿ ಆ ಮನೆಗೆ ಒಂದು ಕ್ಯಾನ್ಸರ್ ಅಟ್ಯಾಕ್ ಆಯ್ತು ಅಂತ ಇಡೀ ಮಧ್ಯಾಹ್ನ ಹಾಳಾಗುತ್ತೆ, ಮಕ್ಕಳ ಜೀವನ ಹಾಳಾಗುತ್ತೆ, ಇಡೀ ಸಮುದಾಯದ ಹೆಸರು ಕೆಡಿಸ್ತಾರೆ ಮತ್ತು ಇಲ್ಲಸಲ್ಲಿ ಜನ ಕೆಲಸ ಮಾಡ್ತಾರೆ ಅಂತದೊಂದು ಇವರು ಮಾಡ್ತಾರ ಅಂತ ನನಗೆ ಅನಿಸ್ತು. 50-50 ಅನಿಸ್ತು ಅವತ್ತು ನೋಡಿದಾಗ. ಅದಾದ್ಮೇಲೆ ಎಷ್ಟೋ ಒಂದು ತಿಂಗಳಲ್ಲಿ ಎಷ್ಟು ದಿವಸ ಅದು ಇದು ಮಾಡಿದ್ದು 8 ದಿವಸ ಕಾರ್ಯಕ್ರಮದಲ್ಲಿ ಒಬ್ಬ ಹುಡುಕ ಬಂದು ಮನ್ಕೊಂಡಿರೋನೋ 7ನೇ ದಿವಸಕ್ಕೆ ಹೋದ್ರೆ ಅವನು ಜಪ ಮಾಡ್ಕೊಂಡು ಕೂತಿದ್ದಾನೆ. ಬೇರೆ ರೀತಿ ಹುಡುಗನಿಗೆ ಬುದ್ಧಿ ಹೇಳ್ತಾರ ನಾನು 7ನೇ ದಿವಸಕ್ಕೆ. ಹಾಗಾಗಿ ನಿಜವಾಗ್ಲೂ ಈ ಸಂಘ ಎಷ್ಟು ಪವಿತ್ರವಾದದ್ದು ಅಂದ್ರೆ ಆ ಧರ್ಮಸ್ಥಳ ಎಷ್ಟು ಪವಿತ್ರವಾದದ್ದು ಅಂದ್ರೆ ಅಷ್ಟು ಪವಿತ್ರವಾದ ಸಂಘ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಮತ್ತೆ ನನಗೆ ಅನಿಸ್ತಿರೋದೇನಪ್ಪ ಅಂದ್ರೆ ಆಗಲೇ ಬಂದಾಗ ನಾನು ಬಸವರಾಜಿ ಕೇಳಿದೆ, ಇವರು ಧರ್ಮಸ್ಥಳದವರು ನಮ್ಮ ಕಾಲೇಜಿನ ಸರ್ ಇದು ಧರ್ಮಸ್ಥಳದ ಹೆಣ್ಮಕ್ಳು ಇದ್ದಂಥ ವಸ್ತುದವರು ಅಂದ್ರೆ ನಮ್ಮ ಇವರು ನಿಜಕ್ಕೂ ವಸ್ತುದವರ ಇವರು ನಾವು ಸಾಕಷ್ಟು ಫಂಕ್ಷನ್ಗಳು ಮಾಡ್ತೀವಿ ಅಡ್ಡ ಎದ್ದಡ್ಡ ಅಂತಾರೆ ಹಿಂಗ ಹೋಗ್ತಾರೆ ಹಿಂಗ ಹೋಗ್ತಾರೆ ಈ ಸಿಸ್ಟಮ್ ಇದೇನು ಅಂತ ಅದಕ್ಕೊಂದು ನೆನಪು ಎರಡು ಗಿಳಿ ಇರ್ತಾವ. ಎರಡು ಗಿಳಿ ಇದ್ದಾಗ ಒಂದು ಗಿಳಿ ಋಷಿ ಮನೆಯಲ್ಲಿ ಸ್ವಾಮೀಜಿಯವರಂತ ಸ್ವಾಮೀಜಿ ಕರ್ಕೊಂಡು ಹೋಗ್ತಾರೆ, ಒಂದು ಗಿಳಿ ಕಡಕ ತಗೊಂಡು ಹೋಗ್ತಾರೆ. ಆ ಕಡಕ ತಗೊಂಡು ಹೋದ್ರೆ ಗಿಳಿ ಏನ್ ಮಾಡತ್ತೆ ಅಂದ್ರೆ ಇಡೀ ಬಡಿ ಕಡಿ ಅಂತಿರತ್ತ ಯಾರ ಮನೆಗೆ ಇಡೀ ಬಡಿ ಕಡಿ ಅಂತಿರತ್ತೆ. ಯಾಕಂದ್ರೆ ಅದು ಗೊತ್ತಿನೇ ಅವ್ರದ್ದು
ಅದೇ ಸ್ವಾಮೀಜಿ ಹೋಗಿರೋ ತಗೊಂಡೋಗಿರೋದಕ್ಕೆ ಬನ್ನಿ ನಮಸ್ಕಾರ ಕೂತ್ಕೊಳ್ಳಿ ಅನ್ನೋ ಒಂದು ಪ್ರೀತಿ ನುಡಿಗಳು ನುಡಿತಾ ಇರುತ್ತೆ. ಅದೇ ರೀತಿ ಈ ಸಂಘದಲ್ಲಿ ಕಾಣ್ತಿತ್ತು ನನಗೆ, ಈ ಸಂಘ ಸೇರಿ ಇವತ್ತು ಸ್ವಾಮೀಜಿ ಅವರ ಯಾವ ರೀತಿ ಎಷ್ಟು ಒಂದು ಸಿಸ್ಟಮ್ ಅಲ್ಲಿ ನಡೀತಿದೆ ಅಂದ್ರೆ ಅದು ನನಗೆ ಸಂತೋಷ ತಂದು ಕೊಡ್ತೈತೆ. ಹಾಗೆ ಜೊತೆಗೆ ಇಲ್ಲಿ ಈ ಸಂಘದಲ್ಲಿ ಸಾಲ ಸಿಗದಂತದ್ದು, ನನ್ನ ಸ್ನೇಹಿತ ಒಬ್ಬ ಬೇಜಾರಾಗಿದ್ದ, ನಾನು ಬರಲ್ಲ ಎಲ್ಲ ಹೊರಗಡೆ ಉಳಿತಿದ್ವಿ, ಯಾಕಪ್ಪ ಅಂದ್ರೆ ನಮ್ಮ ಮನೆ ಕೆಲಸದವಳು ಬರ್ತೀವಿಲ್ಲ ಅಂತ ಯಾಕೆ ಅಂದೆ ನಾನು. ಇಲ್ಲಿ ಕಣಪ್ಪ ನಾನು ಬಡ ದಿಸಿದ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಕೊಟ್ಟಿರ್ಲಿಲ್ಲ. ಅದು ಯಾವ ಧರ್ಮಸ್ಥಳ ಸಂಘದಲ್ಲಿ ಸಾಲ ಸಿಕ್ತಕ್ಷಣ ಅವಳು ಬಿಟ್ಟು ಕೆಲಸ ಮಾಡೋ ಮುಸ್ರೆ ಜೋಡಿ ಅಂತ ಬಿಟ್ಟು ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ. ಮುಸ್ರೆ ತೊಳೆಯಲ್ಲಿ ಮತ್ತು ವ್ಯವಹಾರಿಕವಾಗಿ ಭಕ್ತನಾಗಿ ನಿಂತ್ಕೊಳ್ಳಕ್ಕೆ ಸಾಧ್ಯ ಕೊಡ್ತೈತಿ ಸಂಘ ಅಂದ್ರೆ ನಿಜಕ್ಕೂ ನಾವು ಈ ಸಂಘಕ್ಕೆ ನಾನು ಬಂದಿದ್ದೆ ನನ್ನ ಪುಣ್ಯ ಅಲ್ಲ ನನಗೆ ಅನಿಸ್ತೈತೆ. ಈ ಸಂಘದಲ್ಲಿ ನನಗೆ ಕರೆದು ಕೂರಿಸಿ ಮಾತಾಡ್ತಿದ್ರಲ್ಲ ನಾನು ಹೇಳೋ ಈ ಹೂವಿನ ಜೊತೆ ನಾ ಸ್ವರ್ಗ ಸೇರತ್ತೆ ಅಂತ ನಾನಾಗಿ ಹೂವಿನ ಜೊತೆ ಸೇರೋಣ ಅಂತ ಒಂದು ಭಾವಿಸಿ ಬಂದಿದ್ದೀನಿ ಬಂಧುಗಳೇ. ಹಾಗಾಗಿ ಈ ಸಂಘದಲ್ಲಿ ಯಾವತ್ತೂ ಯಾವುದೇ ರೀತಿ ಜಾಗೃತಿ ಇಲ್ಲ, ಎಲ್ಲರೂ ಇಂದಲೇ ಸೇರಿ ಇದು ಮಾಡ್ತಿರೋದು ಭಾರಿ ಸಂತೋಷ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಚಂದ್ರಶೇಖರ್ ಹೇಳಿದಾಗೆ ಕೇಳ್ತಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಸಲ್ಲಿದ್ದೆಲ್ಲ ಯಾರು ಮಾತಾಡ್ತಾರೆ. ಇದು ಭಾರತ ದೇಶ, ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಅವ್ರು ಮಾತಾಡಿಲ್ಲ ಅಂದರೆ ರಾಮನಿಗೆ ತಿಳಿ ಅಂದರೆ ರಾಮನಿಗೆ ಪೂಜೆ ಮಾಡ್ತಿದ್ದೆ ಮಾಡ್ತೀರಾ ಮಾಡ್ತೀರಾ? ರಾವಣ ಇದ್ದಿದ್ದಕ್ಕೆ ಅವನು ರಾಮ ದೇವರಾಗಕ್ಕೆ ಸಾಧ್ಯ ಆಯಿತು, ಇವತ್ತು ರಾಮನ ಪೂಜೆ ಮಾಡಕ್ಕೆ ಸಾಧ್ಯ ಆಯ್ತು. ಕೃಷ್ಣನಿಗೆ ಕಂಸ ಇದ್ದ, ಮಹಾಭಾರತದಲ್ಲಿ ರಾಮ ಏನು ದುರ್ಯೋಧನ ಇದ್ದ. ಈ ಸಂಸ್ಕೃತಿ ನಮ್ಮ ದೇಶದ ಭಾರತ ದೇಶದ ಸಂಸ್ಕೃತಿ. ಹಾಗಾಗಿ ಈ ಭಾರತದ ಸಂಸ್ಕೃತಿಯಿಂದ ಏನ್ ಕಲಿಬೇಕಪ್ಪ ಅಂದ್ರೆ ಯಾರು ನಮಗೆ ಟೀಕಿಸ್ತಿದ್ದಾರೆ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ನಾವು, ಇಲ್ಲ ಅವ್ರ ಜೊತೆ ನಾವು ಸೇರಿದ್ದೀವಿ ಅಂತ ಹೇಳಿದ್ರೆ ಅವರಂಗೆ ಇದ್ದೀನಿ ಅಂದ್ರೆ ನಿಮಗೇನು ದೀಕಿಸ್ತಿಲ್ಲ ಇದು ಮಾಡ್ತಿಲ್ಲ. ಹಾಗಾಗಿ ನೀವು ಧರ್ಮಸ್ಥಳ ಸಂಘದಾಗ ಇದ್ದೀರಾ ಅನ್ನೋ ಒಂದು ದೃಷ್ಟಿಯಿಂದ ತಿಳಿಸ್ತೀವಿ ಕಪ್ಪತ್ತು ಮಾಡಿದ. ಹಾಗಾಗಿ ಹಿಂಗೆಲ್ಲ ನಡೀತಿದ್ದ. ಹಂಗೆ ನೀವೆಲ್ಲೋ ಒಂದ್ ಕಡೆ ನಮಗೆ ಏನ್ ಅನಿಸ್ತೈತೆ ಅಂದ್ರೆ ಒಂದು ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಪ್ರಹಾವ ಬಂದ್ಬಿಡತ್ತೆ ಒಂದು ಅಡುಗೆ ಮಾಡ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾ ದೊಡ್ಡ ಅಡುಗೆ ಮಾಡಿ ಎಲ್ಲರೂ ಹೋಗಿ ಕುತ್ಕೊಳ್ತಿರ್ತಾರೆ. ಏ ಮೂರು ಸದ್ಯ ಕುತ್ಕೊಂಡಿರೋಲ್ಲ ಆ ದೊಡ್ಡ ಇದು ಒಂದು ಪ್ರಭಾವ ಒಂದು ಅಡನ್ನಾಗಿದ್ದವ್ರು ಉಳಿತಾರೆ ಬಿದ್ದವ್ರು ಹೋಗ್ತಾರೆ. ಅದೇ ರೀತಿ ಈಗ ಇದು ದೊಡ್ಡ ಅಡಿದಿದ್ದು ನಮ್ಮ ಧರ್ಮಸ್ಥಳ. ಈ ಧರ್ಮಸ್ಥಳದಲ್ಲಿ ನಾನೇನು ಚಂದ್ರಶೇಖರ್ ಅವರು ಇಂಜಿನಿಯರ್ ಸಾಹೇಬರು ಮತ್ತೆ ನಾವು ಇಂಜಿನಿಯರ್ ಸಾಹೇಬರು ಮಾಡ್ತಿರೋದು ಅವ್ರಿಗೆ ಬೇರೆ ಎಲ್ಲಾದ್ರೂ ಮಾಡ್ಬೋದಾಗಿತ್ತು. ಮನುಷ್ಯ ಜೀವನದಲ್ಲಿ ಉಂಟಾದ್ರು ದುಡಿಮೆ ಮಾಡಕ್ಕೆ ಜೀವನ ನಡೆಸಕ್ಕೆ ನನ್ನ ಅಂತ್ಯ ನಾನು ಬದುಕಬೇಕು ಅನ್ನೋ ಒಂದು ಭಾವನೆಯಿಂದ ಬದುಕ್ತಾನೆ ಬಂಧುಗಳೇ. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹೊಸದುರ್ಗ ಶಾಖೆಯ ಹಿರಿಯ ವ್ಯವಸ್ಥಾಪಕ ಶೇಷನಾಯ್ಕ್ ಬ್ಯಾಂಕ್ ಆಫ್ ಬರೋಡಾ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವ್ಯವಹಾರ ಒಡನಾಟಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು. ಬ್ಯಾಂಕಿನ ಏನೇನು ಯೋಜನೆಗಳಿರ್ತವೆ, ಫೈನಾನ್ಷಿಯಲ್ ನೀಡ್ಸ್ಗಳು ಜನಗಳಿಗೆ ಏನೇನಿರುತ್ತೆ ಅಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ದುಡ್ಡು ಕಟ್ಸ್ಕೊಳ್ಳಲ್ಲ, ಸುಮ್ಮನೆ ದುಡ್ಡು ನಿಮಗೆ ಡೆಪಾಸಿಟ್ ಅಂತ ಹೇಳಿ ಕಟ್ಸ್ಕೊಳ್ಳಲ್ಲ. ಇಲ್ಲಿ ನಿಮಗೆ ಬೇರೆ ರೀತಿ ಯೋಜನೆಗಳು ಏನೇನು ತಲುಪಿಸೋದು ಯಾವ್ದು ಇರುತ್ತೆ ಬ್ಯಾಂಕಿನ ವತಿಯಿಂದ ಅದೆಲ್ಲದನ್ನು ಕೂಡ ಇವರು ಬಿಸಿ ಟ್ರಸ್ಟ್ಯಿಂದ ನೋಡ್ಕೊಳ್ತಾರೆ. ನಮ್ಮಲ್ಲಿ ಸದ್ಯದಲ್ಲಿ ಭಾರತದಲ್ಲಿ ಅನ್ನೋದಕ್ಕಿಂತ ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿಯಾಗಿ ಒಂದು ಏನಾದರೂ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಾಗ್ತಾ ಇರೋದು ಸ್ವಸಹಾಯ ಸಂಘಗಳ ವತಿಯಿಂದ. ಈ ಸ್ವಸಹಾಯ ಸಂಘಗಳನ್ನು ಒಟ್ಟುಗೂಡಿಸೋದು, ಅವನ್ನ ರಚನೆ ಮಾಡೋದು, ಅವರಿಗೆ ಏನೇನು ಮಾಹಿತಿಗಳನ್ನ ಕೊಡಬೇಕು, ಯಾವ ರೀತಿ ವ್ಯವಹಾರ ಜ್ಞಾನವನ್ನ ಕೊಡಬೇಕು, ಅವರಿಗೆ ಸ್ವಾವಲಂಬನೆ ಬದುಕನ್ನ ಕಟ್ಟಿಕೊಡಬೇಕು, ಆ ಕೆಲಸವನ್ನ ಶ್ರೀ ಗ್ರಾಮೀಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ರೀತಿ ಸಾಲಗಳನ್ನ ವಿತರಣೆ ಮಾಡಬೇಕಾದ್ರೆ ಅವರು ಒಂದೊಂದು ಬ್ಯಾಂಕಿನ ಜೊತೆಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತಾರೆ. ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಇರುತ್ತೆ. ಇಲ್ಲಿ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಹಾಸನ ಡಿಸ್ಟ್ರಿಕ್ಟ್ ರೀಜನಲ್ ಆಫೀಸ್ ಬರುತ್ತೆ. ಆ ರೀಜನಲ್ ಆಫೀಸಲ್ಲಿ ಈಗ ನಮ್ಮ ಸದ್ಯದಲ್ಲಿ ಚಿತ್ರದುರ್ಗದಲ್ಲಿ ಯಾವುದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆ ವ್ಯವಹಾರಗಳು ಏನಾದರೂ ಕೂಡ ಅದು ಬ್ಯಾಂಕ್ ಆಫ್ ಬರೋಡಾ ವತಿಯಿಂದಲೇ ಆಗ್ತಾ ಇರುತ್ತೆ. ಸಂಘದ ಜಿಲ್ಲಾ ಕಚೇರಿಯ ಹಿರಿಯೂರು ವಿಭಾಗದ ಹಿರಿಯ ನಿರ್ದೇಶಕ ವಿನಯ್ ಕುಮಾರ್ ಸುವರ್ಣ, ಹೊಸದುರ್ಗ ತಾಲೂಕು ವಿಭಾಗದ ಯೋಜನಾಧಿಕಾರಿ ಶಿವಣ್ಣ, ಹಾಲುರಾಮೇಶ್ವರ ವಿಭಾಗದ ಯೋಜನಾಧಿಕಾರಿ ಚಂದ್ರಶೇಖರ್ ಸೇರಿದಂತೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು.
ಇದು ನಿಮ್ಮ ಧ್ವನಿ.